ನಾನು ಬಾಡಿ ಡೊನೇಟ್ ಮಾಡೀನಿ ದೇಹದಾನ ಮಾಡಿದ್ರಿ ಎರಡು ವರ್ಷ ಆಯ್ತು ಅವಾಗ ಗೋವಿಂದ ಪೈ ಅವರು ಬರೀತಿದ್ರು ನೀ ನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನನ್ನ ದೊಡ್ಡ ಮಗಳ ಕವಿತಾ ಹಾಕಿನು ಎಮ್ಮೆ ಇಂಗ್ಲೀಷ್ ರೀ ಆಕೆ ಆನ್ಲೈನ್ ಆಫ್ಲೈನ್ ಇಂಗ್ಲೀಷ್ ಕ್ಲಾಸ್ ತಗೋತಾ ಅಮೇರಿಕನ್ನ ಸೆಂಟ್ ಇಂಗ್ಲೀಷ್ ಕಲ್ತಾಡ್ರಿ ಹಿಂಗೆ ಮಗ ಒಂದು ಸಣ್ಣ ಕೆಲಸ ಮಾಡ್ತಾನೆ ಆ ಸಂದರ್ಭದೊಳಗೆ ನೈಂಟಿ ಸಿಕ್ಸ್ದೊಳಗೆ ಒಂದು ನಾನು ಒಂದು ಭಾವಗೀತೆ ಬರೆದಿದ್ದೆ ಅದು ಯಾರಿಗೀ ನನ್ನ ಮಕ್ಕಳಿಗೂ ಗೊತ್ತಿಲ್ಲ ಬಹುಶಃ ನಮ್ಮ ಯಾವಾಗೋ ಅವಾಗ ಹಾಡಿದ್ದ ಹಾಡು ನೀವು ಕಾರ್ಯಕ್ರಮ ಮಾಡೋಕ್ಕೆ ಬರ್ರಿ ನಿನ್ನೆ ಎಲ್ಲ ನೆನಪು ಮಾಡ್ಕೊಂಡು ನೆನಪು ಮಾಡಿಕೊಂಡು ಒಂದು ಭಾವಗೀತೆ ಬರೆದಿದ್ದೆ ಆ ಟೈಮ್ನಲ್ಲಿ ನಾನೇ ಬರೆದು ನಾನೇ ಧಾಟಿ ಹೆಚ್ಚಿದ್ದು ಅವಾಗ ಹಾಡಿದ್ದು ನೈಂಟಿ ಸಿಕ್ಸ್ದಾಗ ನನ್ನ ಮರೆತೋ ಯಾರ ಜೊತೆಯೋ ಹೇಗೆ ಬಾಳುವೆ ನಲ್ಲನೆ. ನನ್ನ ಮರೆತು ಯಾರ ಜೊತೆಗೋ ಹೇಗೆ ಬಾಳುವೆ ನಲ್ಲನೆ ಬಾಳ ಗೆಳತಿಗೆ ದ್ರೋಹ ಬಗೆದು ಹೇಗೆ ನೆಮ್ಮದಿ ಕಾಣುವೆ ನನ್ನ ಮರೆತು ಯಾರ ಜತಿಗೋ ಹೇಗೆ ಬಾಳುವೆ ನಲ್ಲನೆ ಅಂತರಾಳದ ಪ್ರೀತಿ ಕಾಣದೆ ಚಲುವಾರ ಸುತ ಹೋದೆಯ ಅಂತರಾಳದ ಪ್ರೀತಿ ಕಾಣದೆ ಚಲುವಾರ ಸುತ ಹೋದೆಯ ವಿವಾಹ ಬಂಧನ ಮರೆತು ನೀನು ಬಾಳ ಗೆಳತಿಯ ತೊರೆದೆಯಾ ಬಾಳಲಿ ವ್ಯಥೆ ತಂದೆಯ ನನ್ನ ಮರೆತು ಯಾರ ಜತೆಗೋ ಹೇಗೆ ಬಾಳುವೆ ನಲ್ಲನೆ ಏನೇ ಬರಲಿ ಬಾಳಲಿ ಸಹಿಸಿ ಬಾಳುವೆ ನಗುತಲಿ ಏನೇ ಬರಲಿ ಬಾಳಲಿ ಸಹಿಸಿ ಬಾಳುವೆ ನಗುತಲಿ ದುಃಖ ಮರೆತು ಸುಖದಿ ಹಾಡುವೆ ನೋವಲು ನಾನಲಿಯುವೆ ಸೋಲಲು ನಾಗೆಲ್ಲುವೆ. ನನ್ನ ಮರೆತು ನೋಯದೆ ನಾಸಾಯದೆ ಬದುಕ ಎದುರಿಸಿ ಬಾಳುವೆ ನೋಯದೆ ನಾಸಾಯದೆ ಬದುಕ ಎದುರಿಸಿ ಬಾಳುವೆ ಮಕ್ಕಳೊಡನೆ ಸುಖದಿ ಬಾಳುವೆ ನಾನು ಮಗುವೆ ಆಗುವೆ ನೋವನೆಲ್ಲ ನೀಗುವೇ ನನ್ನ ಮರೆತು ಯಾರ ಜತೆಗೋ ಹೇಗೆ ನಲ್ಲನೆ. ಅಂತ ಆ ಸಂದರ್ಭದಲ್ಲಿ ಒಂದು ಭಾವಗೀತೆ ಬರೆದಿದ್ದೀರಿ ಅದಕ್ಕೆ ನನಗೆ ನನಗೆ ನಾ ನಾವು ಎಲ್ಲ ಕಾರ್ಯಕ್ರಮದಾಗ ಹೇಳ್ತೀನಲ್ಲ ಎಲ್ಲರಿಗೂ ಭಾಳ ದುಃಖ ಆಗ್ತದೆ ಅದಕ್ಕೆ ನಿಮ್ಗೆ ದುಃಖ ಮಾಡೋದಕ್ಕೆ ಬೇಜಾರು ಮಾಡೋದಕ್ಕೆ ನನ್ನ ಕತಿ ಹೇಳಿಲ್ಲರಿ ವಾ ದಯ ಮಾಡಿ ಗಂಡ ಅದು ಕೈ ಬಿಟ್ಟಾಗ ನಲಬರಕ್ಕೆ ಸತ್ತು ಹೋದಾಗ ಎದಿ ಒಡ್ಕೊಂಡು ಸಾಯ್ಬೇಡ್ರಿ ಧೈರ್ಯದಿಂದ ಬದುಕ್ರಿ ಆ ಎಂಥ ಹಳ್ಳಿ ಹೆಣ್ಮಕ್ಕಳು ಏನು ಓದ್ಲಾಕ ಬರ್ಲಾಕ ಕಲಿಲಾರ್ದವ್ರಿ ಕುಟ್ಟಿ ಬೀಸಿ ನನಗೆ ಹೊಟ್ಟಿ ಹೊರದೇನೋವು ರಟ್ಟಿಗೆ ಶಿವನ ದಯ ಇರಲಿ ನಾನಿಲ್ಲಿ ಋಣಗೂಳು ತಿಂದು ಇರಲಾರೀ ಎಂಥ ಬದುಕ್ತಾರವ್ರು ಆ ಏನು ಚಂದ ಏನು ಮನೆಯಲ್ಲಿ ಸೌಲಭ್ಯಗಳಿರಂಗಿಲ್ಲ ಕರುಣ ಬಂದರ ಕಾಯೋ ಮರಣ ಬಂದರ ವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ ಕಾಶಿ ಲಿಂಗ ಕಡಿತನಕ ಕಾಯೋ ಅಭಿಮಾನ ಅದಕ್ಕೆ ಅಭಿಮಾನ ಸ್ವಾಭಿಮಾನದಿಂದ ಬದುಕ್ತಾರೆ ಅದಕ್ಕೆ ಯಾರಿಗೂ ದ್ರೋಹ ಮಾಡದೆ ಮೋಸ ಮಾಡದೆ ಇರುವ ನಾಲ್ಕು ಸ್ವಲ್ಪ ದಿವಸದಲ್ಲಿ ನಾವು ಚೆಂದ ಬದುಕಬೇಕು ತಲಿಗಿ ತಾಪ ಮಾಡ್ಕೋಬಾರದು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿರ್ತಾರೆ ತಪಸ್ಸು ಅಂದರೆ ಏನು ತಾಪ ಕಳ್ಕೊಳ್ಳೋದೇ ತಪಸ್ಸು ತಾಪ ಕಳೆದುಕೊಳ್ಳೋದೇ ತಪಸ್ಸು ಸಮಾಧಾನದಿಂದ ಇರೋದೇ ಯೋಗ ಯೋಗ ಅಂದರೆ ಮತ್ತೇನಲ್ಲ ಆಗಿದ್ದೆಲ್ಲ ಮರೆತು ಬಿಡೋದು ಸಮಾಧಾನದಿಂದ ಬದುಕಬೇಕು ಏನಕ್ಕ ಮನೆ ಬಿಟ್ಟು ಹೊಂಟ್ಲು ಅಕ್ಕನ ಮನಸ್ಸಾ ಚಲಿಸಲಿಲ್ಲ ಅಕ್ಕನ ಮನಸ್ಸಾ ಕಲಕಲಿಲ್ಲ ರಾಜಾದಿ ರಾಜ ಕೌಶಿಕ ಮಹಾರಾಜ ತನ್ನ ದೇಹ ಸಂಪತ್ತ ರಾಜ್ಯ ಸಂಪತ್ತ ಅಕ್ಕನ ಪಾದ ಕರ್ಪಿಸಿ ದಾಸ ಆಗಿದ್ದ ಅಂಥವನ್ನ ಧಿಕ್ಕರಿಸಿ ಬರಬೇಕಾದ್ರೆ ಏನಕ್ಕನ ಮನಸ್ಸ ಅಕ್ಕನ ವಿರಾಗ ನೋಡಬೇಕೊಂದಿಷ್ಟು ಅಲ್ಲಮನ ರೂಪಕ್ಕ ಮಾಯೆ ಹುಚ್ಚಾದಳೆ ವಿನಃ ಮಾಯೆಯ ರೂಪಕ್ಕ ಅಲ್ಲಮ್ಮ ಹುಚ್ಚಾಗಲಿಲ್ಲ ನೋಡುವ ನೋಟದೊಳಗೆ ಹಾಕ್ಕೊಳ್ಳಿಲ್ಲ ಅಲ್ಲಮ್ಮ ಏನು ಶರಣರ ಬದುಕು ನೋಡಬೇಕು ಶರಣರ ಜೀವನ ಅಂದ್ರೆ ದೊಡ್ಡ ಸಾಗರ ಇದ್ದಂಗೆ ಸಾಗರದೊಳಗೆ ಒಂದು ಹಳ್ಳ ಬೀಳಿ ಕಲ್ಲು ಬಂಡೆ ಮುಳುಗ್ಲಿ ಅಲೆಗಳು ಹೇಳೋದಿಲ್ಲ ಅಲ್ಲಿ ಆದರೆ ನಮ್ಮ ನಿಮ್ಮಂಥವರು ಮನಸ್ಸು ಹಂಗಲ್ಲ ಸಣ್ಣದೊಂದು ಡಿಬಿರಿದ್ದಂಗೆ ಒಂದು ಸಣ್ಣ ಕಪ್ಪಿ ಜಿಗಿತು ಅಂದ್ರೆ ಎಷ್ಟೋ ಒಲೆಗಳು ಹೇಳ್ತಾವಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು ಅಂತ ನಮ್ಮ ಅಪ್ಪರು ಪ್ರವಚನರ ಮತ್ತು ನಮ್ಮ ಸಿದ್ದೇಶ್ವರ ಅಪ್ಪರ ಮೇಲೆ ನಮ್ಮ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ಒಂದು ಕವನ ಬರೀತಾರೆ ಭಾಳ ಚಂದ ಬರೀತಾರೆ ಕವನದ ಶೀರ್ಷಿಕೆ ಸಿದ್ಧ ಈಶ್ವರ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ ಅಂಥದ ಕೆಳಗೊಂದು ಲುಂಗಿ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಟ ಅಂಗಿ ಅಂಥದ ಕೆಳಗೊಂದು ಲುಂಗಿ ಫಳ ಫಲ ಹೊಳೆಯೋ ಎರಡು ಕಣ್ಣು ಸಾವಿರದ ಒಂದು ದೃಷ್ಟಿ ಖರೆ ಒಂದರೂ ಅದ್ಭುತ ದೃಷ್ಟಿ ಅದ್ಭುತ ಸೃಷ್ಟಿ ಈ ಸಿದ್ಧೇಶ್ವರ ಥಳಾಥಳ ಹೊಳೆಯೋ ಎರಡು ಕಣ್ಣು ಸಾವಿರದ ದೃಷ್ಟಿ ಖರೆ ಖರೆ ದೇವರ ಅದ್ಭುತ ಸೃಷ್ಟಿ ಈ ಸಿದ್ಧೇಶ್ವರ ನಡಿ ಬೆಳಕಿನ ನೇರ ಮುತ್ತಿನ ಹಾರ ಪ್ರೀತಿ ಪ್ರೇಮವೇ ಆಹಾರ ನಡಿ ಬೆಳಕಿನ ನೇರ ನುಡಿ ಮುತ್ತಿನ ಹಾರ ಪ್ರೀತಿ ಪ್ರೇಮವೇ ಆಹಾರ ಬಟ್ಟ ಮಾಡಿ ತೋರಿಸೋ ಕೈ ಕತ್ತರಿಸಿ ಕೆಳಗೆ ಬಿಳ್ಬೇಕು ಅಂಥ ದೂರ ಹುಟ್ಟಿ ಸಾಯೋ ಇದೇ ಮಂದಿ ನಡಬರ್ಕ ಬೆಳ್ಳಿ ಚಿಕ್ಕಿ ಹಂಗೆ ಮೂಡಿ ಬಂದಾರ ಅರಳಿ ನಿಂತಾವ ಹೂ ಅಂದಾರ ಸಿಗಬಾರ್ದು ಸಿಕ್ಕಾರ ಕೋಟಿಗೊಬ್ಬರ ಸಿದ್ದೇಶ್ವರ ಕೋಟಿಗೊಬ್ಬರ ಸಿದ್ದೇಶ್ವರ ಅಂಥೇಳಿ ನಮ್ಮ ಲಾವಣಿ ಹಾಡುಗಾರರು ಜಾನಪದ ವಿದ್ವಾಂಸರು ಬಿ ಆರ್ ಪೊಲೀಸ್ ಪಾಟೀಲ್ರು ಬನಹಟ್ಟಿ ಕಾಲೇಜ್ ಒಳಗೆ ಇಂಗ್ಲೀಷ್ ಪ್ರೊಫೆಸರ್ರೇವ್ರು ಹಿಂಗೆ ಕನ್ನಡದಲ್ಲಿ ಭಾಳ ಕೃಷಿಯನ್ನು ಮಾಡ್ಯಾರ ನಮ್ಮ ಸಿದ್ದೇಶ್ವರ ಬುದ್ಧಿಜಿಯವರ ಅತ್ಯಂತ ಆಪ್ತರು ಅವರು ಅವರು ಹಿಂಗೆ ನನಗೆ ಸ್ವಲ್ಪ ಸಾಹಿತ್ಯದ ರೀ ಸಂಗೀತದ ಹುಚ್ಚದ ಆಮೇಲೆ ಎಲ್ಲ ಕಲಾವಿದರು ಬದುಕು ನೋಡಿರಿರ್ತೀನಿ ನಾನು ಬದುಕು ನೋಡಿ ಹಿಂಗಾಗಿ ಒಂದು ಸ್ವಲ್ಪ ಜೀವನಾನೇ ಒಂದು ಪಾಠಶಾಲೆ ಜೀವನಾನೇ ದೊಡ್ಡ ಪಾಠಶಾಲೆ ಅದೇ ಯೂನಿವರ್ಸಿಟಿ ಅದೇ ವಿಶ್ವವಿದ್ಯಾಲಯ ಅದೇ ಪಾಠಶಾಲೆ ಜೀವನ ಕಲಸಟ್ಟ ಪಾಠ ಯಾವುದೂ ಕಲಿಸೋದಿಲ್ಲ ನಾನು ಬಿ ಎ ಇದ್ದ ನಮ್ಮಲ್ಲಿ ಬಸವರ ಬಸವಲಿಂಗ ಸೊಪ್ಪಿಮಠ ಸರ್ ಅಂತ ಹತ್ತಿದ್ರಿ ಅವರು ಆಟೋಗ್ರಾಫ್ ಬರ್ಸ್ಕೋತಾರಲ್ಲ ಆಟೋಗ್ರಾಫ್ ಬರೆದು ಕೊಡ್ರಿ ಸರ್ ಅಂತಂದು ಅವರು ಬರೆದಿದ್ದರು ನಾಲ್ಕು ಗೋಡಿಗಳ ಮಧ್ಯೆ ಕಲಿಯುವ ಪುಸ್ತಕದ ಪಾಠಗಳಿಗಿಂತ ಬದುಕು ಕಲಿಸುವ ಪಾಠ ಬಹಳ ದೊಡ್ಡದು ಮತ್ತು ಅರ್ಥಪೂರ್ಣ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯುವ ಪುಸ್ತಕದ ಪಾಠಗಳಿಗಿಂತ ಬದುಕು ಕಲಿಸುವ ಪಾಠ ಬಹಳ ದೊಡ್ಡದು ಮತ್ತು ಅರ್ಥಪೂರ್ಣ ಮತ್ತು ಅದಕ್ಕೆ ಜೀವನವೇ ಒಂದು ಪಾಠಶಾಲೆ ಅದರಲ್ಲಿ ಬರೋ ಸನ್ನಿವೇಶಗಳೇ ಪರೀಕ್ಷೆ ಇದ್ದ ಹಾಗೆ ಅನ್ನೋದು ಅದಕ್ಕೆ ಖರೆ ಅಂತಾರೆ ಅದಕ್ಕೆ ನಮ್ಮ ಲೈಫನ್ನೇ ನಮ್ಮ ನಮ್ಮ ಜೀವನವೇ ನಮಗೊಂದು ದೊಡ್ಡ ಪಾಠಶಾಲೆ ಆದಷ್ಟು ತಲೆ ಹಗರಾಗಿಟ್ಕೊಂಡು ಮನಸ್ಸು ಹಗರಾಗಿಟ್ಕೊಂಡು ಒಂದಿಷ್ಟು ಚಂದ ಒಳ್ಳೆಯ ಸಾಹಿತ್ಯ ಓದಿ ಒಳ್ಳೆಯ ಸಂಗೀತ ಓದಿ ದುಃಖಿತರೊಂದಿಗೆ ನಮಗೆ ಹೋಲಿಸ್ಕೋಬೇಕು ನಮಗಿಂತ ಕೆಳಮಟ್ಟು ನಮ್ಮ ಅಪ್ಪಾಜಿ ಹೇಳ್ದು ನಮ್ಮಅಪ್ಪವ್ರು ಹೇಳ್ತಿದ್ರು ಬಾ ಶ್ರೀಮತ್ತಿಗೆ ನೋಡಬಾರ್ದಮ್ಮ ನಮಗಿಂತ ಕೆಳಗೆ ಯಾರದಾರ ಅವ್ರಿಗೆ ನೋಡಬೇಕು ಅನ್ನೋರು ಅಪ್ಪ ಅವಾಗ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾಗ ಒಂದು ಮನೆಯಾಗ ಫ ಲ್ಯಾಂಡ್ಲೈನ್ ಲ್ಯಾಂಡ್ ಲೈನ್ ಬಂದಿದ್ದು ನಮ್ಮನೆಗೆ ಫಸ್ಟ್ ರೀ ಆಮೇಲೆ ಟಿ ವಿ ಅದೇ ಫಸ್ಟ್ ಮನೆಗೆ ಉಣ್ಯಾಗೆಲ್ಲರೂ ಸಂಡೇ ಸಿನಿಮಾ ನೋಡಕ್ಕೆ ಬರೋರು ದೊಡ್ಡದೊಂದು ಹಾಲು ಇತ್ತು ರೀ ಹಿಂಗೆ ಹೆಂಗೆ ದೊಡ್ಡ ಅದಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಟಿ ವಿ ಟಿದ್ಯಾವಲ್ಲ ಬಂದು ಎಷ್ಟು ಜಾಗ ಸಾತದ ಅಷ್ಟೆಲ್ಲ ವಾರಕ್ಕೊಮ್ಮಕ್ಕೊಂದು ತಲೆ ಸಿನಿಮಾ ನೋಡೋದು ಗುರುವಾರ ಏನು ಶುಕ್ರವಾರ ಚಿತ್ರಮಂಜರಿ ಬರೋದು ಅವೆಲ್ಲ ಕಾರ್ಯಕ್ರಮ ಬಂದಾಗ ಅಲ್ಲಿ ನೋಡ್ತಿದ್ರು ನಾವು ಸಣ್ಣವ್ರದಾಗಿ ಏನೋ ದುಃಖದಿಂದ ಇದ್ದಿದ್ದಿಲ್ರಿ ರಗಡಿ ಚೆಂದ ತಿನ್ನೋಕೆ ಉಣ್ಣಾಕ ರಗಡ್ ನಮ್ಮ ಮವು ಮಾಡೋಕೆ ನಮ್ಮ ಅಪ್ಪಗೆ ತರ್ಲಾಕ ಬೇಸರಿಲ್ಲ ಮಾಡುದೇ ಮಾಡೋದು ತಿನ್ನೋದೇ ತಿನ್ನೋದು ಹಿಂಗೆ ಈಶಾರಾಮ್ ಸುಖದಿಂದ ಬಂದೀವಿ ಊಟಕ್ಕೆ ಇರ್ಲಾಕ ಮಾಡಾಕ ಏನಷ್ಟು ತೊಂದರೆ ಆಗಿಲ್ಲ ಆಮೇಲೆ ಏನೋ ಬಂದಿದಿಷ್ಟು ಏರಿಳಿತಗಳಿಂದ ಅದು ನಾನು ಬದುಕನ್ನು ಕಟ್ಕೊಳ್ಳೋಕೆ ಪಾಠನೇ ಆಯಿತು ನನಗೆ ಒಬ್ಬ ಪ್ರವಚನಗಾರ್ತಿಯಾದಿ ಈಗ ನಾಳೆ ಬರೋ ಇಪ್ಪತ್ತಾರನೇ ತಾರೀಕಿನಿಂದ ಮೇ ಮೂರರ ತನಕ ನನಗೆ ಸಿಂಧನೂರು ಬಸವ ಕೇಂದ್ರದವರು ಪ್ರವಚನ ಒಪ್ಸಾರೆ ಅಲ್ಲಿ ಎಂಟು ದಿನ ನಂದು ಅದು ನಾಳೆ ಕೊಪ್ಪಳ ಬಸವ ಕೇಂದ್ರದಲ್ಲಿ ಒಂದು ದಿನ ನಗೆ ಹಬ್ಬ ಮಾಡಿ ಗುಲ್ಬರ್ಗಾಕ್ಕೆ ಹೋಗ್ತೀನಿ ರೀ ಅಲ್ಲಿಂದ ನಮ್ಮ ತಂಗಿ ನಮ್ಮ ತಮ್ಮನ ಮೊಮ್ಮಗಳ ಕುಟದ ನಮ್ಮದು ಭಾಳ ಹೇಳಿನಲ್ಲ ಭಾಳ ದೊಡ್ಡ ಕುಟುಂಬ ಮೊಮ್ಮಕ್ಕಳು ನಮ್ಮ ಅವಾಗ ಹದಿನೆಂಟು ಮಕ್ಕಳು ಏಳು ಮೊಮ್ಮಕ್ಕಳು ಮತ್ತು ವಿಚಿತ್ರ ಅನ್ನಿಸ್ತದ್ರಿ ಎಲ್ಲರೂ ಹಾಡ್ತಾರೆ ನಮ್ಮ ಮನೆ ಅದೇನೋ ಹೆರಿಡಿಟಿನೂ ಏನೋ ಎಲ್ಲರೂ ಹಾಡ್ತಾರೆ ಅದಕ್ಕೆ ಸಂಸಾರವೆಂಬುದು ಒಂದು ವಿಷವೃಕ್ಷ ಅದಕ್ಕೆ ಎರಡು ಅಮೃತ ಫಲಗಳು ಒಂದು ಸಂಗೀತ ಇನ್ನೊಂದು ಸಾಹಿತ್ಯ ಸತ್ಸಂಗದಲ್ಲಿರಬೇಕು ಯಾವಾಗಲೂ ಒಳ್ಳೊಳ್ಳೆ ಸಾಹಿತ್ಯ ಒಳ್ಳೊಳ್ಳೆ ಹಾಡುಗಳನ್ನು ನೆನಪು ಮಾಡ್ಕೋಬೇಕು ನನ್ನ ಗಂಡ ಮತ್ತೊಂದು ಲಗ್ನ ಮಾಡಿಕೊಂಡಾಗ ಸಖ ನಿಲ್ಲದೆ ಸುಖವೆಲ್ಲಿದೆ ಈ ಜಗದಲ್ಲಿ ಬಾಳೊಂದು ನಂದನಾ ಅನುರಾಗ ಬಂಧನ ಜೇನು ಗುಡುಸಿದ್ ಭಾವ ಅಂತ ಹಾಡ್ರಿ ಈ ಹಾಡ ಕೇಳಿ ದುಃಖ ಮಾಡಿಕೊಂಡ್ರೆ ಜೀವನ ಆಗ್ತಿದ್ದಿಲ್ಲ ಗೃಹಿಣಿ ಅನ್ನುವಂಥ ಚಿತ್ರವತ್ತು ವಿಶ್ವವಿದೇ ವಿಶಾಲವಾಗಿ ಬಾಳು ಹೆಣ್ಣೆ ನೀ ಎದುರಿಸುತ್ತಾ ಬಾಳು ಹೆಣ್ಣೆ ಇಂಥ ಹಾಡು ಬರ್ತಿದ್ದು ಅದಕ್ಕೆ ಇವೆಲ್ಲ ಹಾಡುಗಳನ್ನು ನಾನು ನೆನಪು ಮಾಡ್ಕೋತಿದ್ದೆ ಇವೆಲ್ಲ ಹಾಡುಗಳು ಹಾಂ ಹಾಡಿಸುವ ತನ್ನ ಕೈಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ ಆ ಕೈ ಸೋತರೆ ಬೊಂಬೆಯ ಕಥೆಯೂ ಕೊನೆಯಾಗುವುದೇ ಹಿಂಗೆ ರಾಜ್ಕುಮಾರನ ಹಾಡುಗಳೆಲ್ಲ ನಮಗೊಂದು ಬದುಕಿಗೆ ಪಾಠ ಕಲಿಸವ ನೋಡ್ರಿ ಭಾಳ ದೊಡ್ಡ ಪಾಠವನ್ನು ಬದುಕಿಗೆ ಪಾಠ ಕಲಿಸವ ಇನ್ನು ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳ್ತಿರ್ತಾರೆ ಮನಸ್ಸೇ ನಿಜವಾದ ಬಂಧು ಮನಸ್ಸೇ ನಮ್ಮ ನಿಜವಾದ ವೈರಿ ಯಾರು ಹೊರಗಿನವರು ವೈರಿಗಳಲ್ಲ ನಮ್ಮ ಮನಸ್ಸೇ ನಿಜವಾದ ಬಂಧು ಅದೇ ನಮ್ಮ ವೈರಿ ಹೌದಲ್ರಿ ನಾವು ಎಷ್ಟು ಚಂದ ಆರಾಮ್ ಕೂತಿರ್ತೀವಿ ಸಣ್ಣದೊಂದು ಟಿ ವಿ ನೋಡ್ಕೋತ ಪಕ್ಕದ ಮನೆಯವರು ದೊಡ್ಡ ಟಿ ವಿ ತಂದ್ರೆ ನಮ್ಮ ಮನಸ್ಸಿಗೆ ಅಸಮಾಧಾನ ನಮ್ಮ ಮನಸ್ಸು ಕುದಿಲಾಕ ಶುರು ಆಗ್ತದೆ ಆ ಅದಕ್ಕೆ ಬಹದ್ದೂರು ಗಂಡ ಚಿತ್ರದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದು ಸಾ ಸಾಹಿತ್ಯ ರತ್ನ ಚಿ ಶಂಕರ್ ಬರೆದದ್ದು ಎಲ್ಲ ಗುಣಗಳು ನಿನ್ನಲ್ಲೇ ಅಡಗಿ ಕಾಳಗ ಮಾಡುತ್ತಿವೆ ಹೇ ಮನ ತುಂಬಿರುವ ನುಂಗಿ ಕುಣಿಯಲು ನೋಡುತ್ತಿವೆ ರೋಷವಾ ಬಿಡುವೆಯ ದ್ವೇಷವಾ ಮರವೆಯ ರೋಷವಾ ಬಿಡುವೆಯ ದ್ವೇಷವಾ ಮರವೆಯ ರಕ್ತಸನ ವಿಷಗಾಳಿಯ ನುಂಗದೆ ಬದುಕಿಯೆಲ್ಲರ ಉಳಿಸುವೆಯಾ ಬದುಕಿಯೆಲ್ಲರ ಉಳಿಸುವೆಯ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ ಹೇಳು ನೀ ಹೇಳು ಇಂಥ ಎಲ್ಲ ಹಾಡ ನೆನಪಿರ್ತಾವೆ ನೋಡ್ರಿ ಅಂಥ ಹಾಡು ನೆನಪು ಮಾಡಿಕೊಂಡು ಸುತ್ತಮುತ್ತಲಿದ್ದ ದುಃಖಿಗಳನ್ನು ನೋಡಿಕೊಂಡು ನಾನು ಸಮಾಧಾನದಿಂದ ಬದುಕ್ತೀನಿ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಕಾಯಕ ಮಾಡ್ತಾ ಬದುಕ್ತೀನಿ ಮತ್ತು ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು ನಾ ವಚನ ಸಾಹಿತ್ಯ ಶರಣರ ತತ್ವ ಎಲ್ಲ ಕಡೆ ಪ್ರವಚನ ಮಾಡಿ ಹೇಳೋದೊಂದು ಮಾಡೋದೊಂದು ಇಲ್ಲರಿ ಅಲ್ಲಿ ಏನು ಹೇಳಿರ್ತೀನೋ ಹಾಗೇ ಇರೋದು ಗುಡಿ ಗುಂಡಾರಕ್ಕೆ ಹೋಗೋದಿಲ್ಲ ಹೋಗಂಗಿಲ್ಲ ದೇವರಿಗೇನು ಬೇಡ್ಕೊಳ್ಳೋಂಗಿಲ್ಲ ಬೇಳ್ಕೊಳ್ಳಂಗಿಲ್ಲ ಜಾತಕ ಭವಿಷ್ಯ ಕೇಳಂಗಿಲ್ಲ ಕೇಳಂಗಿಲ್ಲ ನಮ್ದು ಎಲ್ಲ ವಾಸ್ತು ನೋಡೋಂಗಿಲ್ಲ ನಾ ಕಲ್ಬುರ್ಗಿಯವನು ಮನೆ ತೊಗೊಂಡೆ ರೀ ಅವ್ರ ಮನೆ ಓನರೇ ಅದು ಸ್ವಲ್ಪ ವಾಸ್ತು ಸರಿ ಇಲ್ಲರಿ ಅಂದರು ಅದೇ ತೋತೀನಿ ರೀ ಐವತ್ತು ಸಾವಿರ ಕಡಿಮೆ ಮಾಡಿಕೊಳ್ರಿ ಅಂದೇನಾ ಐವತ್ತ್ಯಾಕ್ರಿ ನೀವು ಕಲಾವಿದ್ರೆ ಒಂದು ಲಕ್ಷ ಕಡಿಮೆ ಮಾಡಿಕೊಡ್ತೀನಿ ತಗೋರಿ ಅಂದರು ಒಂದು ಲಕ್ಷ ಕಡಿಮೆ ತೊಗೊಂಡೆ ಅದು ವಾಸ್ತು ಪು ಒಂದು ಏನು ಹೋಮ ಹವನ ಏನೂ ಇಲ್ಲರಿ ಬಸವತ್ ಹತ್ತದವರು ಬರ್ತಾರೆ ವಚನಗಳನ್ನು ಹೇಳ್ತಾರೆ ಆಮೇಲೆ ಇನ್ನೊಂದು ಭಾಳ ವಿಷಯ ಇಂಪಾರ್ಟೆಂಟ್ ಇದೊಂದು ವಿಷಯ ಹೇಳಿ ಮುಗಿಸಿ ನಾನು ಬಾಡಿ ಡೊನೇಟ್ ಮಾಡೀನಿ ದೇಹದಾನ ಮಾಡಿದ್ರಿ ಎರಡು ವರ್ಷ ಆಯಿತು ಅವಾಗ ಗೋವಿಂದ ಪೈ ಅವ್ರು ಬರೀತಿದ್ರು ನೀ ಗಾದೆಯೋ ಎಲೆ ಮಾನವ ಹರಿ ಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದ ಅಂತ ಹಾಡ ಇತ್ತು ಅವಾಗ ದೇಹಕ್ಕೆ ಬೆಲೆ ಇರ್ತಿರಲಿಲ್ಲ ಸತ್ತ ಬಳಕೆ ಬರೇ ಮಣ್ಣು ಮಾಡ್ತಿದ್ರು ಹೂಳ್ತಿದ್ರು ಸುಟ್ಟಾಕ್ತಿದ್ರು ಆಮೇಲೆ ತಂತ್ರಜ್ಞಾನ ವೈಜ್ಞಾನಿಕತೆ ಗೊತ್ತಾದಂಗೆ ಗೊತ್ತಾದಂಗೆ ಸತ್ತ ಮೇಲೂ ಸಮಾಜ ಸೇವೆ ಅಂಥೇಳಿ ನಮ್ಮ ನಾ ಸೋಮೇಶ್ವರರು ಒಂದು ಪುಸ್ತಕ ಬರೆದಾರೆ ಹೌದ್ರಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಎರಡು ಕಣ್ಣು ಇಬ್ಬರಿಗೆ ಆಧಾರ ಆದರ ಮೊನ್ನೆ ಅಗಲಿದ ನಮ್ಮ ಬಂಗಾರದ ಮನುಷ್ಯ ಪುನೀತ್ ರಾಜನ ಎರಡು ಕಣ್ಣ ನಾಲ್ಕು ಜನರಿಗೆ ಕೊಟ್ಟರಲ್ರಿ ನೇತ್ರಾಲಯದ ಡಾಕ್ಟ್ರ್ಗಳಿಗೆ ಒಂದು ದೊಡ್ಡ ಒಂದು ಶಭಾಷಿಡ್ಬೇಕು ನಾವು ಆರೇಳು ತಾಸು ಆಪ್ರೇಷನ್ ಮಾಡಿ ಎರಡು ಕಣ್ಣು ನಾಲ್ಕು ಮಂದಿಗೆ ಹೆಂಗೆ ಕೊಡ್ತಾರೆ ಅಂತ ಗಾಬರಿ ಆಗಿದ್ದೇವನು ಅದು ಮುಂದಿನದೊಂದು ಪರ ಪರದೆ ಹಿಂದಿನದೊಂದು ಇರ್ತದಂತ ಅದನ್ನು ಕೊಟ್ಟರು ಅದಕ್ಕೆ ನಾನು ಎರಡು ಎರಡೂವರೆ ವರ್ಷ ಆಯ್ತು ದೇಹದಾನ ಮಾಡಿಬಿಟ್ಟಿನಿ ಎಲ್ಲೂ ಹೂಳುವುದಿಲ್ಲ ಮಣ್ಣು ಮಾಡೋದಿಲ್ಲ ಏನೂ ಇಲ್ಲ ಒಂದು ಆದ ಕೂಡಲೇ ಫೋನ್ ಬಿಟ್ಟರೆ ಒಂದಿಬ್ಬರು ಸಂಬಂಧಿಕರು ಸಹಿ ಮಾಡ್ಬೇಕ್ರಿ ಮೆಡಿಕಲ್ ರಾಮ್ಪುರಿ ಕಾಲೇಜಿಗೆ ಕೊಟ್ಟಿನಿ ಮನ ಮತ್ತು ಭಾಳ ಅದ್ಭುತ ನಟ ನಾನು ಅವನಲ್ಲ ಅನ್ನುವಂಥ ವಿಜಯ ಸಂಚಾರಿ ಎಷ್ಟು ಸಣ್ಣ ವಯಸ್ಸಿನಾಗ ಸತ್ತು ಹೋದ ತನ್ನ ಏಳು ಅಂಗಾಂಗಗಳನ್ನು ಏಳು ಜನರಿಗೆ ಅವತ್ತ ದಾನ ಮಾಡ್ದೆ ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಸತ್ತು ಬಳಕೆ ಕಣ್ಣ ನೇತ್ರ ದಾನ ಮಾಡಿರಿ ದೇಹ ದಾನ ಮಾಡಿರಿ ಸತ್ತು ಬಳಕೆ ಏನು ಬರ್ತದ ಅದಕ್ಕೆ ಹಾಳು ಮಾಡಬೇಡ್ರಿ ಒಳಗೆ ಕಣ್ಣು ಎಲ್ಲ ಲಿವರ್ ಏನೇನೋ ಅಂಗಗಳು ಇರ್ತಾವ ಚಲೋ ಇದ್ದದ್ದು ಅವರು ಪ್ರಯೋಗಾಲಯದಲ್ಲಿ ಅಭ್ಯಾಸ ಮಾಡಕ್ಕರೆ ಇಡ್ತಾರೆ ಇಲ್ಲಿ ಕ್ಯಾರ್ಗೆರೆ ಉಪಯೋಗರೇ ಆಗ್ತವೆ ಅಂಥೇಳಿ ಹೇಳ್ತಿರ್ತೀನಿ ರೀ ಮೊನ್ನೆ ನಮ್ಮ ಬಿಜಾಪುರದೊಳಗೆ ಮೂರು ವಯಸ್ಸದ ಶರಣಪ್ಪ ಕಂಚಾಣಿ ಎನ್ನುವ ಮಕ್ಕಳ ಸಾಹಿತಿಗಳು ತೀರ್ಕೊಂಡ್ರಿ ಅವರು ಅವ್ರು ತೀರ್ಕೊಂಡ್ರೆ ಅವ್ರಿಗೆ ಎಲ್ಲಿ ಮಣ್ಣು ಮಾಡಿಲ್ಲ ಎಂಟು ಮಕ್ಕಳು ಅವ್ರಿಗೆ ಅವಾಗ ಏನು ಮಕ್ಕಳು ಹಡಿತಿದ್ರು ಯಪ್ಪಾ ಹೆಂಗೆ ರೀ ಈಗ ಒಂದು ಎರಡು ಎರಡು ಈಗೆಲ್ಲ ಈ ಒಂದೊಂದೇ ಒಂದೊಂದೇ ಮಕ್ಕಳಿಗೆ ಅದಕ್ಕೆ ಅವರು ಎಂಟು ಮಕ್ಕಳೆಲ್ಲ ಸೇರಿಕೊಂಡು ಮೊಮ್ಮಕ್ಕಳೆಲ್ಲ ಸೇರಿಕೊಂಡು ಒಂದು ತಾಸು ಭಕ್ತಿಗೀತೆ ವಚನಗಳನ್ನು ಹಾಡಿ ಡಾಕ್ಟ್ರಿಗೆ ಕಲಿಸಿ ಅವರು ದೇಹದಾನ ಮಾಡಿದ್ರು ಮಾಡಿದ್ರಂತೆ ದೇಹವನ್ನು ಕಳಿಸಿಬಿಟ್ರಂತೆ ಅದಕ್ಕೆ ನಾವು ಇರೋದ್ರೊಳಗೆ ನಮ್ಮ ಯಾರೀ ನಮ್ಮ ಶ್ರೀನಿವಾಸ್ ಕಲಾವಿಗುಲ್ ಶ್ರೀನಿವಾಸ್ ಅಕ್ಷಿ ಅಂಥೇಳಿ ಒಂದು ಸಿನಿಮಾ ಮಾಡಿದರು ನೇತ್ರದಾನ ಮಾಡೋದಕ್ಕೆ ನಾನಿನ್ನೂ ದೇಹದಾನ ಮಾಡೀನಿ ಮಾಡಿನಿನ್ನೂ ಕಣ್ಣ ದಾನ ಹೋಗಿ ಮಾಡ್ಬೇಕಿನ್ ಅದಕ್ಕೆ ಬೇರೆ ಒಂದು ಇರ್ತದಂತ ಅಪ್ಲಿಕೇಶನ್ ರೀ ಬಾಡಿ ಡೊನೇಟರ್ ಆಗೋದು ಬರೋದಿಲ್ಲ ಅಲ್ಲಿ ಮಾಡಿಸಿನಿ ಅದಕ್ಕೆ ಹಿಂಗಾಗಿ ಈ ಕಲೆ ಈ ಹಾಡು ಈ ಮಾತುಗಾರಿಕೆ ಇದು ನನಗೆ ಜೀವನ ಮುಂದುವರ್ಸ್ಕೊಂಡು ಬರ್ಲಿಕ್ಕಾಯ್ತು ಹಾಸ್ಯ ಭಾಷಣ ಗಾತಿಯಾಗಿ ಎಲ್ಲ ಮನಸ್ಸಿಗೆ ದುಃಖ ಬೇಜಾರು ಮಾಡೋದು ಬೇಡ ಮೊನ್ನೆ ಗೋಲ್ಡನ್ ಗ್ಯಾಂಗ್ದಾಗ ಬಂದಿದ್ದೀರಿ ಸರ್ ನಾ ಹೌದು ಲಾಸ್ಟ್ ಇತ್ತು ಸ್ವಲ್ಪ ಜಸ್ಟ್ ಎರಡು ಮೂರು ನಿಮಿಷ ಇತ್ತು ಅವರೆಲ್ಲ ಮೇಡಮ್ ಮ ಕೃಷ್ಣೇಗೌಡರು ರಿಚರ್ಡ್ ವಯಿಸ್ ಕಣ್ಣನ ಮಾಮ ಸುಧಾಬರ್ ಅವ್ರದ್ದೇ ಭಾಳ ಮುಖ್ಯ ಇತ್ತು ನಾವು ಲಾಸ್ಟ್ ಲಾಸ್ಟಿಗೆ ಮಹಾಮನಿ ಜೋಶಿ ನಾನು ಬಂದಿದ್ದೇವ್ರಿ ಅದಕ್ಕೆ ಅಲ್ಲಿ ಹೇಳಿದ್ದೆ ಒಂದೆರಡು ಮಾತು ಏನು ಹೇಳಿದ್ದೆ ನಾನು ಉದಯ ಟಿ ವಿ ನಗೆ ಸುಖ ಬೆಳಕಿಗೆ ಬಂದ ಕಿರಿಯ ಕಲಾವಿದೆ ಕಿರಿಯ ಕಲಾವಿದೆ ಅಂದರೆ ಏನು ವಯಸ್ಸಲ್ಲಿ ಸಣ್ಣಕ್ಕೆಲ್ಲ ಅರವತ್ತೊಂದು ವಯಸ್ಸು ಹೈಟ್ ಕಡಿಮೆದಂತ ಅಂತ ಅಂಥೇಳಿ ಒಂದು ಜೋಕ್ ಹೇಳಿದ್ದೆ ಅದರೊಳಗೆ ನಾವೆಲ್ಲ ಹಳೆ ಮಂದಿ ಹಳೆ ಸಿನಿಮಾ ನೋಡ್ತಿರ್ತೀವಿ ಎಷ್ಟು ಚೆಂದ ಹಾಡ ಎಷ್ಟು ಚಂದ ಕತಿ ಸೀರೆ ಬಗ್ಗೆ ಎಷ್ಟು ಚೆಂದ ಹಾಡಿರ್ತಿದ್ದಿರಿ ಯಾವಾಗ ಹೌದ್ರಿ ಸ್ವಯಂವರ ಚಿತ್ರ ರಾಜ್ಕುಮಾರ್ ಭಾರತಿ ಹಸಿರು ಗೆಲ್ಲೆಯ ಸೀರೆ ಧರಿಸಿ ತಿಲಕ ಹಣೆಯಲ್ಲಿ ಇರಿಸಿ ಒಲಿದು ಬಂದವನ ದೇವತೆಯೋ ಸೊಬಗ ಏನ ಹೇಳಲಿ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪಾ ಎಷ್ಟು ಚಂದ ಸೀರೆ ಮೇಲೆ ಹಾಡ್ರಿ ಹೆಣ್ಣು ಅಂದರೆ ಹೀಗಿರಬೇಕು ಮೈ ತುಂಬ ಸೀರೆಯ ಹೊದ್ದಿರಬೇಕು ಹಣೆಯಲ್ಲಿ ಕುಂಕುಮ ನಗುತ್ತೀರ ಅರಿಶಿನ ಕೆನ್ನೆಯ ತುಂಬಿರಬೇಕು ಹಿಂಗೆ ಚಂದ ಹಾಡಿದ್ದು ಈಗ ಮೊನ್ನೆ ಒಂದು ಎರಡು ಮೂರು ವರ್ಷದಿಂದ ಒಂದು ಹಾಡು ಬಂತು ಯಾರು ಬರ್ದಾರೋ ಏನೋ ಯಾಕೆ ಪ್ರಕಾಶ್ ಹಾಡಿದ್ರೋ ಏನೋ ಸೀರೆಯಲ್ಲಿ ಹುಡಿಗೀರ ನೋಡಲೇಬಾರದು ಇಳಿಯೆಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು ಹೇಳಿಲ್ಲ ನಮ್ಮ ಟೀಚರು ಇವೆಲ್ಲ ನೋಡಿ ನಮ್ಮ ಹುಚ್ಚು ಹುಡುಗರು ಹುಚ್ಚುತ್ ಹುಚ್ಚು ಮಾಡಾಕತ್ತವ ಈಗಿನ ಸಿನಿಮಾ ನೋಡಿ ಲವ್ ಲವ್ ಅಂತ ಹಾಳಾಗ್ ಹೋಗ್ಬೇಡ್ರು ಯಪ್ಪಾ ಅಂತ ಹೇಳ್ತಿರ್ತೀನಿ ಆ ಬಿ ಎ ಕಲಿಯೋ ಮಗ ರಾತ್ರಿಯಾಗೆ ಎದ್ದು ನೀ ದಿರೇ ಬರೋದಿರೇನಂತಿ ಲವೋ ಲವ್ ಅದನ್ನ ಬಿಜಾಪುರದಕ್ಕಿ ತಾಯಿ ಸೊಟ್ಟದ ಕಪ್ಪಾಗೊಡೋದು ಬಾಡ್ಯಾ ಹಾಳೆ ಸುಮ್ಮ ಸುಮ್ಮಕ್ಕು ಅಲ್ಲೆಲ್ಲಿ ಲವ್ ಮಾಡ್ತಿಲ್ಲ ಹೇಳ್ತೀವಿ ನಮ್ದತ್ತ ಇಂಥವೆಲ್ಲ ಸೇರಿಸ್ಕೊಂಡು ಜನಪದ ಹಾಡು ಹೇಳ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ನನ್ನ ಜೀವನ ನನಗೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ನಮ್ಮ ಅಭಿಮಾನಿಗಳಿದ್ದಾರೆ ಅದಕ್ಕೆ ಬದುಕಿಗೆ ಒಂದು ಒಳ್ಳೆಯ ಒಂದು ನಿರ್ಲಿಪ್ತವಾದ ಒಂದು ಸದೃಢವಾದ ಮನಸ್ಸು ಒಂದಿಷ್ಟು ಒಳ್ಳೆಯ ಬುದ್ಧಿ ಕಣ್ತುಂಬ ನಿದ್ದೆ ಹೊಟ್ಟೆ ತುಂಬುವಷ್ಟು ಊಟ ಒಳ್ಳೆಯ ವಿಚಾರಗಳಿದ್ರೆ ಮನಸ್ಸು ಭಾ ನಮ್ಮ ಜೀವನ ಭಾಳ ಸುಂದರ ಅನ್ನಿಸ್ತದೆ ಅನ್ನುವಂಥ ಮಾತಿನೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೆ ನೀ ನಡೆವಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ